ಮನೆಯವರಿಗೆ ಸ್ವಾಂತನ ಹೇಳಬರುವಂತದ್ದು ನನ್ನ ಕರ್ತವ್ಯ. ಅದಕ್ಕಾಗಿ ನಾನು ಇವತ್ತು ಬಂದಿದ್ದೇನೆ. ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೇನೆ, ಮುಂದೆ ಬರುವಂತ ದಿವಸಗಳಲ್ಲಿ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಮುಂದಿನ ಚುನಾವಣೆಯಲ್ಲಿ 100 ಸೀಟುಗಳನ್ನು ಗೆಲ್ಲಲೇಬೇಕು, ಮತ್ತೊಮ್ಮೆ ಅಧಿಕಾರ ಬಿತ್ತಿರಬೇಕು ಎಂದು ನಾನು ಪ್ರಧಾನಿ ನರೇಂದ್ರ ಮೋದಿ ಸಚಿವ ಅಮಿತ್ ಶಾ ಅವರಿಗೆ ರಾಷ್ಟ್ರ ಅಧ್ಯಕ್ಷ ಭರವಸೆ. ಅದರಿಂದ ಮುಂದಿನ ಗಣಪತಿ ಮುಗಿದ ನಂತರ ಪ್ರತಿ ವಾರ ಒಂದು ಜಿಲ್ಲೆ ಹೋಗಿ ಅಧಿಕಾರ ಇಲ್ಲದೇ ಇದ್ರೆ ಸಹ ಯಾವ ರೀತಿ ಒಂದು ಉದಾಹರಣೆ. ನಾನು ಬರುವಂತ ದಿವಸಗಳಲ್ಲಿ ಆಶೀರ್ವಾದ ಸಂಘಟನೆಯನ್ನು ಬಲಪಡಿಸಿದ್ದೇನೆ. ಸರಿ, ಅಸಮಾಧಾನಗೊಂಡಿರುವಂತಹ ಮುಖ್ಯಮಂತ್ರಿ ಹೊಟ್ಟೆಗೆ ಅನ್ನ ತಿನ್ನಲ್ ಬಿಡಿ. ಒಳ್ಳೆಯ ಕೆಲಸಗಳಾಗುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ಸರಿ. ಸಚಿವ ಸಂಪುಟ ಹೋಗಿದ್ದಾರೆ. ಇನ್ನು ಕೆಲವೇ ದಿವಸಗಳಲ್ಲಿ ಸಚಿವ ಸಂಪುಟದ ಸದಸ್ಯರು ಯಾರಿರ್ಬೇಕು ಅನ್ನೋದನ್ನ ಕೇಂದ್ರದ ನಾಯಕರು ಸಮಾಲೋಚನೆ ಮಾಡಿ ತೀರ್ಮಾನ ಮಾಡ್ತಾರೆ. ನಾನು ಮಧ್ಯಪ್ರವೇಶ ಮಾಡೋದ್ರಲ್ಲಿ ಯಾವುದೇ ಸಚಿವರು ಮಾಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಬಹುಮಾನ ಸ್ವತಂತ್ರ ಪೂರ್ಣ ಸ್ವಾತಂತ್ರ್ಯ ಇದ್ದಾರೆ, ಸ್ವತಂತ್ರ ಇದ್ದಾರೆ. ಅವ್ರ ಕುರಿತು ಚರ್ಚೆ ಮಾಡಿ ಕ್ಯಾಬಿನೆಟ್ ರಾಜ್ಯದ ಪರಿಸ್ಥಿತಿ ಒಳ್ಳೆ ಕೆಲಸ ಮಾಡಿ ಈಗಾಗಲೇ ಅವ್ರಿಗೆ ಒಂದು 10 ಅವ್ರು ಮಾಡೋ ಕಾರ್ಯಕ್ರಮಗಳ ಬಗ್ಗೆ ಕೇಂದ್ರದಲ್ಲಿದ್ದರ ಬಗ್ಗೆ ಸಾಬೀತು ಮಾಡೋ ಕಡೆಗೆ ಗಮನ ಕೊಡ್ತಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಸಚಿವರಾಗ್ಬೋದಾ ಈ ಅಲ್ಲ, ಅದು ಬೊಮ್ಮಾಯಿ ಅವ್ರ ಜೊತೆ ಬಿಟ್ಟಂತದ್ದು ಅವ್ರೆಲ್ಲರ ಜೊತೆ ಸಮಾಲೋಚನೆ ಮಾಡಿ